ಈಗ ಕೇಂದ್ರದಲ್ಲಿ ಸರ್ ಅದನ್ನೆಲ್ಲ ನಾವೊಂದು ಒಳ್ಳೆಯ ಸುಸಂದರ್ಭದಲ್ಲಿ ಮಾತಾಡೋಣ. ಈಗ ಯಾವುದೋ ಒಂದು ಶುಭ ಕಾರ್ಯಕ್ಕೆ ಬಂದಿದ್ದೀವಿ ಮಾತಾಡ. ಮಾತು ದೊಡ್ಡವರೇ ಹೇಳಿದಾರಲ್ಲ, ಮಾತು ನುಡಿದರೆ ಮುತ್ತಿನ ಸಲಾಕೆಯಂತಿರಬೇಕು. ಒಳ್ಳೆ ಕಾಲದಲ್ಲಿ ಅದನ್ನು ಮಾತಾಡೋಣ. ಇಲ್ಲಿ ಗುರುಗಳ ಆಶೀರ್ವಾದ ತೊಗೊಳಕ್ಕೆ ಬಂದಿದ್ದೀವಿ. ಮಾತು ಎಂಬತಕ್ಕದ್ದು ನಿತ್ಯ ನಿರಂತರ. ಶಿವನ್ನೇ ಬಿಡಲಿಲ್ಲ, ಬ್ರಹ್ಮನ್ನೇ ಬಿಡಲಿಲ್ಲ, ಕೃಷ್ಣನ ಬಿಡಲಿಲ್ಲ, ಕೃಷ್ಣನೂ ಕಳ್ಳ ಅಂದ್ಬಿಟ್ರು ಸಮಂತಕ ಮಣಿ ವಿಚಾರಕ್ಕೆ. ಇದು ಅದೊಂದು ಧರ್ಮ. ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ, ಬಟ್ ಒಂದಂತೂ ಎಲ್ಲರೂ ಎದೆ ಉಬ್ಬಿಸಿ ಒಪ್ಪಬೇಕಾಗಿರೋದು, ಮೆಚ್ಚಬೇಕಾಗಿರೋದು, ಈ ರಾಷ್ಟ್ರಕ್ಕೆ ಒಳ್ಳೆ ಧೀಮಂತ ನಾಯಕ ಸಿಕ್ಕಿದ್ದಾನೆ. ಆ ಸಿಂಹ ಅವನೇನೆ, ಆ ಯಪ್ಪನೇ, ಅಷ್ಟು ಅದ್ಭುತ. ಇಲ್ಲ ಇಲ್ಲ, ಅದು ತಪ್ಪಿದೆ, ನಾನು ಹೇಳ್ತೀನಿ ಕೇಳಿ. ಆ ಅಶೋಕ ಲಾಂಛನವನ್ನು ಮಾಡಿದ್ದು ಮ್ಯೂಸಿಯಮಲ್ಲಿ ನೋಡಬೇಕು ಇವ್ರು ಹೋಗಿ, ಯಥಾವತ್ತು ಮಾಡಿರೋದು ಅದು ಮ್ಯೂಸಿಯಮಲ್ಲಿ. ಏನು ಆ ಕಾಲದಲ್ಲಿ ಅದನ್ನು ಶೇಖರಿಸಿ ಇಟ್ಟಿದ್ದಾರೆ, ಅದನ್ನೇ ಯಥಾವತ್ತು ಮಾಡಿರೋದು. ಇಷ್ಟು ವರ್ಷ ಅದರ ಲಾಂಛನ ಮುಚ್ಚಿತ್ತು, ಈಗ ಬಹಳ ಸ್ವಾಭಿಮಾನದಿಂದ ಬಾಯಿ ತಕ್ಕಂಡಿದೆ. ಮಾಡೇ ಮಾಡುತ್ತೆ, ಈಗಲೇ ಮಾಡ್ತಾ ಇದೆ. ಇಲ್ಲ ಇಲ್ಲ ಇಲ್ಲ, ಅದು ಮಾತಾಡ್ತಾರೆ ಏನು ಮಾಡೋಕ್ಕಾಗಿ. ನಿಮಗೊಂದು ಉದಾಹರಣೆ ಹೇಳಿದ್ನಲ್ಲ, ಗುರುಪೀಠಗಳನ್ನ ಬಿಡಲ್ಲ, ದೇವರನ್ನ ಬಿಡಲ್ಲ, ತಂದೆ ತಾಯಿಗಳನ್ನ ಬಿಡಲ್ಲ, ಸಂಸ್ಕೃತಿನ ಬಿಡೋದಿಲ್ಲ, ನಮ್ಮತನನ ಬಿಡೋದಿಲ್ಲ, ಯಾವುದನ್ನು ಬಿಡೋದಿಲ್ಲ. ಎಲ್ಲದಕ್ಕೂ ಕೂಡ ಮಾತಾಡುವಂಥದ್ದೇ ಪ್ರವೃತ್ತಿ ಉಳಿಸ್ಕೊಂಡಿದ್ದಾರೆ. ಆದರೆ ಒಂದು ನಾವು ನೆನಪಿಟ್ಕೋಬೇಕಾಗಿರೋದು ಏನು ಅಂದರೆ, ಮಾತಾಡುವರ ಸಂಖ್ಯೆ ಎಷ್ಟು, ಆರಾಧಿಸುವರ ಸಂಖ್ಯೆ ಎಷ್ಟು ಅಂತ. ಆರಾಧಿಸುವ ಸಂಖ್ಯೆ 98%, ಮಾತಾಡುವ ಸಂಖ್ಯೆ 2. ಅವ್ರಿಗೆ ಶುಭವಾಗಲಿ, ನಮಸ್ಕಾರ.